ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ಯುವಕನ ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ ಜನ ಆ ಯುವಕನನ್ನ ಸಾಕ್ಷಾತ್ ದೇವರು ಅಂತಾನೆ ಭಾವಿಸಿ ಮೆರವಣಿಗೆ ಮಾಡುತ್ತಿದ್ದಾರೆ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಜನರ ಪ್ರೀತಿ ಗಳಿಸಿ ದೇವರು ಆಗಿದ್ದು ಹೇಗೆ ಈ ಹುಡುಗ ಆದರೂ ಯಾರು ಹೇಳ್ತೀವಿ ಬನ್ನಿ ಸ್ನೇಹಿತರೆ ಇತ್ತೀಚೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ವೈರಲ್ ಆದ ವಿಡಿಯೋ ಅಂದ್ರೆ ಅದು ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರು ಅಂತಾನೆ ಅನೇಕರಿಂದ ಕರೆಸಿಕೊಂಡಂತ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಎಂಬುವರದ್ದು ಅಲ್ಲಿಯ ಜನ ಇವರನ್ನ ಸಾಕ್ಷಾತ್ ನಡೆದಾಡುವ ದೇವರು ಅಂತ ಭಾವಿಸಿ ಆರಾಧಿಸುತ್ತಾರೆ ಯಾದಗಿರಿ ಜಿಲ್ಲೆಯ ಶಿವಾಪುರದ ಮಹಾನ್ ರೋಜಾ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಮಠದ ಸುತ್ತ ಜನ ಇವರ ದರ್ಶನಕ್ಕಾಗಿ ಕಿಕ್ಕಿರಿದು ತುಂಬಿರುತ್ತಾರೆ ನೀವು ಅಲ್ಲಿಗೆ ಯಾವಾಗ ಹೋದರೂ ಕೂಡ ಆವರಣದಲ್ಲಿ ಜನರ ಗುಂಪನ್ನ ನೋಡಿ ನೋಡ್ತೀರಾ ನಿಮಗೂ ಮಲ್ಲಿಕಾರ್ಜುನ ಮುತ್ಯಾರ ಬಗ್ಗೆ ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಯಾದಗಿರಿ ಹಾಗೂ ಗುಲ್ಬರ್ಗಾ ಜನತೆಯ ದೃಷ್ಟಿಯಲ್ಲಿ ಈಗ ಅಕ್ಷರಶಃ ದೇವಮಾನವನಾಗಿ ಹೋಗಿದ್ದಾರೆ ಇವರ ಕಾರ್ ಬಂದ್ರೆ ಸಾಕು ಇವರನ್ನ ಅದರಿಂದ ಕೆಳಗಿಳಿಯುವ ಮುನ್ನ ಜನ ಕಾರ್ ಸುತ್ತ ಜಮಾಯಿಸುತ್ತಾರೆ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನ ಪಡೆಯುತ್ತಾರೆ ಅವರನ್ನ ಒಮ್ಮೆ ನೋಡಿದ್ರೆ ಪುಣ್ಯ ಬರತ್ತೆ ಅಂತ ಜನ ನಂಬಿದ್ದಾರೆ ಸ್ನೇಹಿತರೆ ಇವರ ಹೆಸರು ಮಲ್ಲಿಕಾರ್ಜುನ ಮುತ್ಯ ಯಾದಗಿರಿಯ ಶಹಪುರದ ಮಹಾನ್ ರೋಜಾ ಎಂಬಲ್ಲಿ ಇವರದೇ ಆದಂತಹ ಒಂದು ಮಠ ಇದೆ ಇವರ ತಂದೆ ಕೂಡ ಈ ಹಿಂದೆ ಸಣ್ಣ ಪುಟ್ಟ ಹೇಳಿಕೆಗಳನ್ನ ದೈವ ವಾಣಿಯನ್ನ ಹೇಳ್ತಾ ಇದ್ರು ಜನ ಅವರ ಬಳಿ ಬಂದಾಗ ಅವರು ದೈವ ವಾಣಿಯ ಮೂಲಕ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರು ಆದರೆ ನಿಧಿಯ ವಿಚಾರಕ್ಕೆ ಅವರ ಹತ್ಯೆಯಾಯಿತು ಅಂತ ಹೇಳಲಾಗುತ್ತೆ ಸುತ್ತಮುತ್ತ ಜನತೆ ಇವರ ತಂದೆ ಬಗ್ಗೆ ಅಪಾರ ಗೌರವ ಹಾಗೂ ನಂಬಿಕೆ ಇದ್ದು ಇವರ ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಲ್ಲಿಕಾರ್ಜುನ ಮುತ್ಯ ಸಣ್ಣವರು ಇವರಿಗೆ ಇನ್ನೂ 26ರಿಂದ 27 ವಯಸ್ಸಿನ ಆಸುಪಾಸುವಷ್ಟೇ ಇಷ್ಟು ಸಣ್ಣ ವಯಸ್ಸಿಗೆ ಇವರು ಒಂದು ಇಡೀ ಜಿಲ್ಲೆಯ ಭಾಗದ ಜನರ ಆರಾಧ್ಯ ದೇವನಾಗಿ ಬಿಟ್ಟಿದ್ದಾರೆ ವರದಿಗಳ ಪ್ರಕಾರ ಇವತ್ತು ಎಷ್ಟೋ ಜನ ವಿವಿಐಪಿಗಳಿಗೆ ಇವರನ್ನ ಈ ಕ್ಷಣಕ್ಕೆ ಭೇಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಇವರನ್ನ ನೋಡೋದಕ್ಕೆ ಯಾದಗಿರಿ ಗುಲ್ಬರ್ಗಾದಿಂದ ಮಾತ್ರವಲ್ಲದೆ ರಾಜ್ಯದ ಇತರೆ ಭಾಗಗಳಿಂದ ಹಾಗೂ ಇತರೆ ಸುತ್ತಮುತ್ತಲ ರಾಜ್ಯಗಳಿಂದಲೂ ಜನ ಬರ್ತಾರೆ ಬಂದು ಅವರ ಮಠದ ಆವರಣದಲ್ಲಿ ತಂಗಿದ್ದು ಅವರ ದರ್ಶನ ಸಿಗುವವರೆಗೂ ಕಾಯ್ತಾರೆ ದೂರದಿಂದ ಬರುವ ಜನರ ಮುಖ ನೋಡಿದ ತಕ್ಷಣನೇ ಅವರು ಯಾರು ಅವರ ಹಿನ್ನೆಲೆ ಏನು ಹಾಗೂ ಅವರ ಸಮಸ್ಯೆಯನ್ನ ಗ್ರಹಿಸಿ ತಿಳಿಸುವಂತಹ ಶಕ್ತಿ ಇವರಿಗೆ ಇದೆಯಂತೆ ಹಾಗಾದರೆ ಮಲ್ಲಿಕಾರ್ಜುನ ಮುತ್ಯಾರಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಂತಹ ಶಕ್ತಿ ಬಂದಿದ್ದಾದರೂ ಹೇಗೆ ಅವರಿಗೆ ಸ್ಫೂರ್ತಿಯಾದಂತಹ ದೈವ ಯಾವುದು ಈ ಮುಂತಾದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವಿಲ್ಲ ಇನ್ನು ಇವರ ಮಠದಲ್ಲಿ ಅನ್ನದಾಸೋಹಕ್ಕೆ ಕೊರತೆಯಿಲ್ಲ ಅಲ್ಲಿನ ಜನ ಇವರ ಬಳಿ ನವಜಾತ ಶಿಶುಗಳನ್ನ ಕರೆತಂದು ಆಶೀರ್ವಾದವನ್ನ ಬಿಡ್ತಾರೆ ಈ ಮಲ್ಲಿಕಾರ್ಜುನ ಮುತ್ಯಾರ ಆಶೀರ್ವಾದ ಸಿಕ್ಕರೆ ಮಕ್ಕಳು ಚಿರಾಯು ಆಗ್ತಾರೆ ಅಂತ ನಂಬಿಕೆ ಈ ಜನರಲ್ಲಿ ಇದೆ ಸ್ನೇಹಿತರೆ ಆಶ್ಚರ್ಯ ಏನು ಅಂದ್ರೆ ಜನ ಹಿರಿಯರು ಕಿರಿಯರು ಎನ್ನದೆ ಅವರ ಕಾಲಿಗೆ ಬೀಳುವುದಕ್ಕೆ ಸಾಲುಗಟ್ಟಿ ನಿಂತಿರ್ತಾರೆ ಈ ಮಲ್ಲಿಕಾರ್ಜುನ ಮುತ್ಯ ಬಳಿ ಒಂದು ಕಾರು ಇದೆ ಅದನ್ನ ಅವರು ಕೊಂಡುಕೊಂಡಿದ್ದಲ್ಲ ಅವರ ಬಳಿ ಇರುವಂತಹ ಎಲ್ಲಾ ಸೌಕರ್ಯಗಳನ್ನ ಕೂಡ ಭಕ್ತಾದಿಗಳೇ ಕೊಟ್ಟಿದ್ದು ಜನ ಪ್ರೀತಿಯಿಂದ ತಮಗೆ ಎಷ್ಟು ಕೊಡ್ತಾರೋ ಅಷ್ಟು ಮಾತ್ರ ತೆಗೆದುಕೊಳ್ತಾರೆ ಅಂತ ಹೇಳಲಾಗತ್ತೆ ಸ್ನೇಹಿತರೆ ಕಾಲ ಎಷ್ಟೇ ಬದಲಾದರೂ ಜನರ ಧಾರ್ಮಿಕ ಭಾವನೆಗಳು ಹಾಗೂ ಅವರ ಸೆಂಟಿಮೆಂಟ್ಗಳು ಇಂತಹ ವಿಷಯಗಳಲ್ಲಿ ಅಷ್ಟು ಸುಲಭವಾಗಿ ಯಾವತ್ತೂ ಕೂಡ ಬದಲಾಗಲ್ಲ ಎಂಬ ಮಾತಿಗೆ ಇದೇ ಸಾಕ್ಷಿ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಈ ಮಲ್ಲಿಕಾರ್ಜುನ ಮುತ್ಯಾರ ಹವಾ ಬಹಳ ಜೋರಾಗೇ ಇದೆ ಇಲ್ಲಿ ಯಾವುದೇ ಅಂಗಡಿ ತಳ್ಳುವ ಗಾಡಿ ಹಾಗೂ ವಾಹನಗಳ ಮೇಲೆ ನೋಡಿದರೂ ಇವರದ್ದೇ ಹೆಸರು ರಾರಾಜಿಸ್ತಾ ಇರುತ್ತೆ ಇವರು ಯಾದಗಿರಿಯಲ್ಲಿ ಯಾವುದೇ ರಾಜಕಾರಣಿಗಳಿಗಿಂತಲೂ ಕಡಿಮೆಯಿಲ್ಲ ಅನೇಕ ರಾಜ್ಯಗಳ ಜನ ರಾಜಕಾರಣಿಗಳು ಇವರನ್ನ ಕಾಣೋದಕ್ಕೆ ಬರ್ತಾರೆ ಈ ಮಲ್ಲಿಕಾರ್ಜುನ ಮುತ್ಯಾರಿಗೆ ಒಂದು ವಿಶೇಷವಾದ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಇವರ ಮೇಲೆ ನಂಬಿಕೆಯಿಟ್ಟು ಬರೋ ಭಕ್ತರಿಗೆ ಸಮಸ್ಯೆಗಳು ದೂರ ಆಗ್ತಾ ಇದ್ದಾವೆ ಈ ಮಲ್ಲಿಕಾರ್ಜುನ ಮುತ್ಯಾರಿಂದ ಇದುವರೆಗೂ ಯಾರಿಗೂ ತೊಂದರೆಯಾಗಿಲ್ಲ ಹಾಗಂತ ಮೂಢನಂಬಿಕೆಗಳಿಗೆ ಇಲ್ಲಿ ಪುಷ್ಟಿ ಅಂತ ನಾನು ಹೇಳ್ತಾ ಇಲ್ಲ ಇದು ಅವರವರ ವಿವೇಚನೆಗೆ ಬಿಟ್ಟಂತಹ ವಿಚಾರ ಒಟ್ನಲ್ಲಿ ಮನುಷ್ಯ ಮಾತ್ರ ಯಾವತ್ತೂ ದೇವರಾಗುವುದಕ್ಕೆ ಸಾಧ್ಯವಿಲ್ಲ ಅನ್ನೋದಂತೂ ಸತ್ಯ ಇದೆಲ್ಲದರ ಹೊರತಾಗಿ ಈ ಯಾದಗಿರಿ ಜಿಲ್ಲೆ ಸಾಕ್ಷರತೆಯಲ್ಲಿ ಹಿಂದೆ ಇರುವಂತಹ ಜಿಲ್ಲೆ ಹಾಗಂತ ಅವರ ಬದುಕು ಆಚರಣೆಗಳು ಮೌಢ್ಯ ಅನ್ನೋದಕ್ಕೆ ಬರೋದಿಲ್ಲ ಅದು ಅವರವರ ನಂಬಿಕೆ
ಸ್ನೇಹಿತರೆ ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು।